ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮೋಹನ್ ಅವರನ್ನು ಮಾತಾಡ್ಸ್ಕೊಂಡು ಬರ್ತೀನಿ. ಮೋಹನ್ ಅವರೇ, ಹಲಾಲ್ ಎಕಾನಮಿ ಅನ್ನೋದು ಪ್ಯಾರಲಲ್ ಎಕಾನಮಿಯಾಗಿ ಬೆಳೀತಾ ಇದೆ. ಅಜಿತ್, ಖಂಡಿತ. ಯಾಕಂತ ಹೇಳಿದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಟಾಲರೆಂಟ್ ಧರ್ಮ ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮ. ನೂರಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ, ಯಾರ್ಯಾರೋ ಬಂದರು, ಅಟ್ಯಾಕ್ ಮಾಡಿದ್ರು, ದೇವಸ್ಥಾನಗಳನ್ನೆಲ್ಲ ಉರುಳಿಸಿದ್ರು. ತಿರ್ಗಿ ಆಮೇಲೆ ರಾಮ ಮಂದಿರದ ಧ್ವಂಸ ಪ್ರಕರಣದಲ್ಲಿ 500 ವರ್ಷ ಕಾದ್ವಿ ನಾವು ಕೋರ್ಟ್ ತೀರ್ಪುಗೋಸ್ಕರ. ಮತ್ತು ಆಮೇಲೆ ಮೊನ್ನೆ ರೀಸೆಂಟಾಗಿ ಈ ಹಿಜಾಬ್ ವಿಚಾರದಲ್ಲಾಗ್ಬೋದು, ಮತ್ತು ಭಗವದ್ಗೀತೆ ವಿಚಾರದಲ್ಲಾಗ್ಬೋದು, ಸಂವಿಧಾನ ಅಂತ ಬಂದಾಗ ಆಗ್ಬೋದು, ಎಲ್ಲ ವಿಚಾರದಲ್ಲೂ ಅಷ್ಟೇ ನಾವು ಮೋಸ್ಟ್ ಟಾಲರೆಂಟಾಗಿ ಅವ್ರು ಏನೇ ಮಾಡಿದ್ರು ಸಹಿಸ್ಕೊಂಡು ಹೌದಪ್ಪ ಏನೋ ಹುಚ್ಚರು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ವಿ. ಬಟ್ ಯಾವಾಗ ಅವರು ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಈ ಜಿಹಾದ್ ಅಂತ ಮಾಡಿಕೊಂಡು, ಲವ್ ಜಿಹಾದ್ ಆಗ್ಬೋದು, ಲ್ಯಾಂಡ್ ಜಿಹಾದ್ ಆಗ್ಬೋದು, ಮತ್ತು ಇವಾಗ ಈ ಹಲಾಲ್ ವಿಚಾರದಲ್ಲಿ ಎಕನಾಮಿಕ್ ಜಿಹಾದ್ ಅಂತ ಹೇಳಿ ತಮ್ಮದೇ ಒಂದು ಸರ್ಕಲ್ಲು ಅಥವಾ ಒಂದು ಸ್ಕ್ವೇರ್ ಹಾಕ್ಕೊಂಡು ಬರೀ ತಮ್ಮವ್ರು ಮಾತ್ರ ಅಲ್ಲಿ ಇರಬೇಕು ಅಂತ ಹೇಳಿ ಮೋಸ್ಟ್ ಅನ್ಸೈಂಟಿಫಿಕ್ ವೇ. ನೀವು ನೋಡಿ, ಅವರು ಯಾರಾದ್ರೂ ರಿಯಾಜ್ ಅಹಮದ್ ಹೇಳ್ತಾರಲ್ಲ, ಅವರು ತನ್ನ ದೇವರು ತನ್ನವನ್ ಮಾತ್ರ ದೇವರು, ಅವ್ರು ಹೇಳಿ ಹೆಸರಿನಲ್ಲಿ ಕಟ್ ಮಾಡಿದಂತಹ ಪ್ರಾಣಿನ ಮಾತ್ರ ತಿನ್ನಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದನ್ನೂ ಸಹಿಸ್ಕೊಂಡು ನಾವು ಇರಬೇಕಾ ಅನ್ನೋ ಒಂದು ಬಹುದೊಡ್ಡ ಪ್ರಶ್ನೆ ಬರುತ್ತೆ. ಇವರು ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ರು, ಜಗತ್ತಿನ ಎಲ್ಲಾ ಪ್ರಾಣಿಯನ್ನು ಪ್ರೀತಿಸ್ತಾನೆ ಅಲ್ಲ, ಎಲ್ಲರ ಹೆಸರಿನಲ್ಲೂ ಇರೋದು ಅಲ್ಲ. ಸೊ ಆದ್ರಿಂದ ಒಂದ್ ನಿಮಿಷ ಕೇಳ್ರಿ, ನೀವು ಮಾತಾಡ್ಬೇಕಾದ್ರೆ ನಾವು ಕೇಳಿದೀವಿ, ಕೇಳ ವ್ಯವಧಾನ ಇರ್ಲಿ, ಬರ್ತಾರೆ. ಜಗತ್ತಿನಲ್ಲಿ ಎಲ್ಲಾ ಪ್ರಾಣಿಗಳನ್ನೂ ಪ್ರೀತಿಸೋನು ಅಲ್ಲ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪ್ರೀತಿಸ್ತೀವಲ್ಲ ಗೋವನ್ನ, ಆ ಗೋವನ್ನ ಕಟ್ ಮಾಡ್ಕೊಂಡು ತಿಂತಾರಲ್ಲ, ಹಾಗಾದ್ರೆ ಇವ್ರು ಇನ್ನೊಂದು ಧರ್ಮಕ್ಕೆ ಮಾಡ್ತಿರುವಂತ ಅವಮಾನ ಅಲ್ವಾ ಅದು? ನಾವು ಅದನ್ನ ಸಹಿಸ್ಕೊಂಡಿರ್ಬೇಕಾ? ಅವಾಗ ಇವ್ರಿಗೆಲ್ಲ ನೆನಪಾಗೋದಿಲ್ವಾ? ಅಥವಾ ಹಂದಿ ವಿಚಾರದಲ್ಲಿ ನೆನಪಾಗೋದಿಲ್ವ ಇವ್ರಿಗೆ? ಹಾಗಾದ್ರೆ ಅದು ನೆನಪಿಗೆ ಬರೋದಿಲ್ವಾ ಇವ್ರಿಗೆ? ಇಲ್ಲಿ ಬಂದು ಕೂತ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ನಮ್ಮೊಬ್ಬನೇ ದೇವರು, ಬೇರೆ ಯಾರು ಇಲ್ಲ ಅಂತ ಹೇಳಿ ದೇವರನ್ನೂ ಸಹ ನಮ್ಮ ಮೇಲೆ ಹೇರ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಮನಸ್ಥಿತಿ? ಸ್ವತಂತ್ರ ಪೂರ್ವದಲ್ಲೂ ಅಷ್ಟೇ ಇವ್ರ ಮನಸ್ಥಿತಿ ಇದೇ ಇದ್ದಿತ್ತು. ಬ್ರಿಟಿಷರ ಜೊತೆ ಕೈ ಜೋಡಿಸೋದು, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದು, ಇದು ಬಿಟ್ಟು ಮತ್ತಿನ್ನೇನು ಮಾಡಿಲ್ಲ. ಸ್ವತಂತ್ರ ನಂತರನೂ ಅಷ್ಟೇ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ತಮ್ಮದೇ ನಡಿಬೇಕು, ತಾವೇ ಹೇರ್ಬೇಕು. ನೋಡಿ, ಹಲಾಲ್ ಅಂತ ಹೇಳಿದ್ರೆ ಆ ಪ್ರಾಣಿಯನ್ನ ನಿಜವಾಗ್ಲೂ ಅದಕ್ಕಿಂತ ಹೇಳ್ತಾರದಕ್ಕೆ ಅಮಾನುಷ ಕೃತ್ಯ ಇನ್ನೊಂದಿದ್ಯಾ? ಅದೇ ತರ ಮನುಷ್ಯರನ್ನೂ ಅಷ್ಟೇ ಐಸಿಸ್ ಉಗ್ರಗಾಮಿಗಳು ಯಾವ ತರ ಸಾಯಿಸ್ತಾರೆ, ಅಲ್ಲಿ ಮಾಡೋದು ಹಲಾಲೇನೆ, ಆ ಕತ್ ಕುಯ್ಯೋದು ನೋಡಿ. ಸೊ ಪ್ರತಿಯೊಂದು ವಿಚಾರದಲ್ಲೂ ಹಿಂಸೆ, ಪ್ರತಿಯೊಂದು ಹಿಂಸೆ ಇದನ್ನ ನಾವೆಲ್ಲ ಫಾಲೋ ಮಾಡ್ಬೇಕಾ? ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ಹಿಂಸೆ ಹಿಂಸೆ ಅಂತ ಹೇಳಿ ಪ್ರಾಣಿನಲ್ಲೂ ಹಿಂಸೆ, ಮನುಷ್ಯನ ಸಾಯಿಸೋದ್ರಲ್ಲೂ ಹಿಂಸೆ. ತಮ್ಮದೇ ಧರ್ಮದವ್ರನ್ನ ಹೊಡೆದಾಡ್ಸ್ಕೊಂಡು ಸಾಯ್ತಾರೆ. ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ ಸಾಯ್ತಾರವ್ರು ಬೇರೆ ಯಾರು ಧರ್ಮದವರಲ್ಲ, ಅವರ ಧರ್ಮದವರೇ. ಜಗತ್ನಲ್ಲಿ ರಿಯಾಜ್ ಅಹಮದ್ ಈ ಮನಸ್ಥಿತಿ ಇದೆಯಲ್ಲ, ಅಲ್ಲಾ ಒಬ್ಬನೇ ದೇವರು, ಅಲ್ಲಾಹನ ಹೊರತುಪಡಿಸಿ ಇನ್ಯಾವ ಹೆಸರಲ್ಲಿ ಕತ್ತರಿಸಿದ ಮಾಂಸ, ಇನ್ಯಾರು ಕತ್ತರಿಸಿದ ಮಾಂಸವನ್ನು ನಾವು ತಿನ್ನೋ ಹಂಗಿಲ್ಲ. ಆಯ್ತು, ನಿಮ್ಮ ನಂಬಿಕೆ ಮಾನವ ಕುಲಕ್ಕೆ ಸಂದೇಶ ಸರ್. ಸಂದೇಶ ಇರ್ಬೋದ್ರಿ, ನಿಮಗಿರ್ಬೋದು ಸಂದೇಶ, ನಿಮಗಿರ್ಬೋದು ಮಾನವ ಕುಲಕ್ಕೆ ಸಂದೇಶ, ನಿಮ್ಮ ಪ್ರಕಾರ ಇರ್ಬೋದು, ನಿಮ್ಮ ಪ್ರಕಾರ ಇರ್ಬೋದು. ಪವಿತ್ರ ಗ್ರಂಥಗಳಲ್ಲಿ ನಿಮ್ಮ ಗ್ರಂಥ ರೀ, ನೀವು ಓದ್ರಿ. ನಮ್ಮ ಗ್ರಂಥ ಯಾವ್ದ್ರಿ? ಭಗವದ್ಗೀತೆ, ರಾಮಾಯಣ, ಮಹಾಭಾರತ ನಾವು ಓದೋತೀವಿ. ಇದೊಳ್ಳೆ ಕಥೆ ಆಯ್ತಲ್ಲ ನಿಮ್ದು. ನಮ್ಮ ಮೇಲೆ ಹೇಳ್ತೀರಾ ನೀವು, ನಿಮಗ್ ಜಾಲ ಕೊಟ್ಟವ್ರು ನಾವು. ಟಾಲರೆನ್ಸ್ ತಡ್ಕೊಂಡಿರೋದ್ರ ಹಿಂದೂ ಧರ್ಮ ರಿಯಾಕ್ಷನ್ ಶುರುವಾಗಿದೆ ಇವತ್ತು. ಎಷ್ಟು ಚೆನ್ನಾಗಿದೆ ಸಮಾಜದಲ್ಲಿ ಹಿಂದೂ ಮುಸಲ್ಮಾನರು, ಯಾಕೆ ಈ ರೀತಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತೀರಾ? ಸಾಧ್ಯ ಆದ್ರೆ ಸತ್ಯ ಏನು ಅಂತ ಹೇಳಿ, ನಿಮ್ ಧರ್ಮದವ್ರಿಗೆ ಸತ್ಯ ಅಂತ ಹೇಳಿ. ಬಡ ಮುಸಲ್ಮಾನರು ಹೊಟ್ಟೆ ಮೇಲೆ ಹೊಡಿಬೇಡಿ ನೀವು. ಹಚ್ತಾ ಇಲ್ಲಪ್ಪ, ಹಾಕೊಂಡಿದಾನಂದ್ರೆ ಅವನಿಗೆ ಆಹಾರ, ಅವನಿಗೆ ಫಸ್ಟ್ ಕೊಡಿ, ಆಮೇಲೆ ನಾವು ತಿನ್ನಿ ಅಂತ ಹೇಳುವಂತ ಧರ್ಮ ಇದು. ಹಾಗಾಗಿ ನಾವೆಲ್ಲೂ ಬೆಂಕಿ ಹಚ್ತಾ ಇಲ್ಲ. ಕರೋನಾ ಸಂದರ್ಭದಲ್ಲಿ ಎಷ್ಟು ಮಸೀದಿಗಳನ್ನ ನೀವು ಹಾಸ್ಪಿಟಲ್ ಕನ್ವರ್ಟ್ ಮಾಡಿ ಜನಕ್ಕೆ ಊಟ ಹಾಕಿ. ಎಲ್ಲಿಂದ ಎಲ್ಲಿಗೆ ಹೋಗಬೇಡಿ. ನಾನು ಸಬ್ಜೆಕ್ಟ್ ಮಾತಾಡೋಕೆ ಹೋದ್ರೆ 10 ತಾಸು ಡಿಬೇಟ್ ನಡೆಯುತ್ತೆ. ಇದು ಹಲಾಲ್ಗೆ ಸಂಬಂಧಿಸಿದಂತೆ ಮಾತ್ರ ಮಾತಾಡ್ತೀನಿ. ಒಂದು ನಿಮಿಷ ರಿಯಾಜ್ ಅಹಮದ್, ಬರ್ತೀನಿ ನಾನು ನಿಮ್ಮ ಹತ್ರ. ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಚಕ್ರವರ್ತಿ ಅವರೇ, ಇಷ್ಟು ವರ್ಷ ಒಂದು ಪರಿಕಲ್ಪನೆ ಇತ್ತು, ಹಲಾಲ್ ಅನ್ನುವಂಥದ್ದು ಕೇವಲ ಮಾಂಸಕ್ಕೆ ಮಾತ್ರ ಸೀಮಿತವಾದಂಥದ್ದು ಅಂತ. ಮಾಂಸಾಹಾರ ಭಾರತೀಯ ಜೀವನ ಶೈಲಿಯಲ್ಲಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ, ಸಾವಿರಾರು ವರ್ಷಗಳಿಂದ. ದಟ್ ಈಸ್ ಅನ್ ಅಕ್ಸೆಪ್ಟೆಡ್ ಪಾರ್ಟ್ ಆಫ್ ಇಂಡಿಯನ್ ಲೈಫ್ ಸ್ಟೈಲ್. ಅದು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಯ ಎಕನಾಮಿ ಕೂಡ ಹೌದು. ಆ ಎಕನಾಮಿಯಿಂದ ಒಂದು ಜನವರ್ಗವನ್ನು ಸಂಪೂರ್ಣವಾಗಿ ಬಹಿಷ್ಕರಿಸುವ ಅಭಿಯಾನ ಹಲಾಲ್ ಹೆಸರಿನಲ್ಲಿ ನಡೆಯಿತು. ಅದರ ಜೊತೆಗೆ ಈಗ ಹಲಾಲ್ ಸರ್ಟಿಫಿಕೇಶನ್ ಯಾವ್ಯಾವುದಕ್ಕೆ ಅಂತ ನೋಡಿದ್ರೆ ಆಶ್ಚರ್ಯ. ಗೋಧಿ ಹಿಟ್ಟಿಂದ ಹಿಡಿದು ಕ್ಯಾಶ್ಯೂ, ಬಾದಾಮ್ ತನಕ ಆಸ್ಪತ್ರೆಗಳಿಂದ ಹಿಡಿದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ತನಕ ಹಲಾಲ್ ಸರ್ಟಿಫಿಕೇಶನ್ ಎಷ್ಟು ದೊಡ್ಡದು ಅನ್ಸುತ್ತೆ ಇದು ನಿಮಗೆ? ಅಜಿತ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನನಗೆ ಒಂದು ಸ್ವಲ್ಪ ಸಮಯ ಕೊಡಿ ದಯಮಾಡಿ ಮಾಡದೇ ಇರುವಂತೆ ಕೇಳಿಕೊಳ್ಳಿ ಅಂತ ವಿನಂತಿಸ್ಕೊಳ್ತೀನಿ. ಅಜಿತ್, ಈ ಹಲಾಲ್ ಒಟ್ಟಾರೆ ಕಲ್ಪನೆಗಳು ಇದು ಮೊದಲಿಂದಲೂ ಇದೆ ಇಸ್ಲಾಂನಲ್ಲಿ. ಅವರು ಹೇಳ್ತಿದ್ದಂತೆ ನಾನು ಒಪ್ಕೊಳ್ತೀನಿ. ಇಸ್ಲಾಂನಲ್ಲಿ ವಿಶೇಷವಾಗಿ ನೀವು ನೋಡೋದಾದ್ರೆ ಇಸ್ಲಾಂನ ಕುರಾನ್ನ 50ಕ್ಕೂ ಹೆಚ್ಚು ಆಯತ್ಗಳಲ್ಲಿ ಹಲಾಲ್ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿ 21ಕ್ಕೂ ಹೆಚ್ಚು ಆಯತ್ಗಳು ಅದು ಫುಡ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಹಲಾಲ್ ಮತ್ತು ಹರಾಮ್ ಇದೆರಡೂ ಕೂಡ ಅವ್ರು ತುಂಬಾ ಬಳಕೆ ಮಾಡ್ತಾರೆ. ಯಾವುದು ನಿಷಿದ್ಧವಾದವೋ ಅದನ್ನ ಹರಾಮ್ ಅಂತ ಕರೀತಾರೆ. ಹಲಾಲ್ ಅನ್ನೋದು ಇದೆ, ಇದು ಅನುಚಾನವಾಗಿರುವಂತದ್ದು. ಇಸ್ಲಾಂ ಶುರುವಾಗಿ ಯಾವಾಗಲಿಂದ ಕುರಾನ್ ಅವ್ರು ಪವಿತ್ರ ಗ್ರಂಥ ಅಂತ ಭಾವಿಸ್ಕೊಂಡು ಬಂದಿದ್ದಾರೋ ಆವತ್ತಿಂದಲೂ ಇದೆ. ಆದ್ರೆ ಯಾವತ್ತೂ ಕೂಡ ಇದೊಂದು ಎಕಾನಮಿಯಾಗಿ ಡೆವಲಪ್ ಆಗುವಂತ ಹಲಾಲ್ ಅಲ್ಲದೆ ಇರೋದನ್ನ ನಾನು ತಿನ್ಲೇಬಾರದು ಎನ್ನುವಂತ ಪ್ರಕ್ರಿಯೆ ಇರಲಿಲ್ಲ. ಮತಾಂಧತೆ, ಈ ಉಗ್ರತ್ವ ಜಾಸ್ತಿ ಆಗ್ತಿತ್ತಂತೆ ಇದು ಎಷ್ಟು ವ್ಯಾಪಕವಾಗಿ ಬೆಳ್ಕೊಂಡು ಬಂತು ಅಂತಂದ್ರೆ ಹಲಾಲ್ ಹಲಾಲ್ ಅನ್ನೋದನ್ನ ಇವ್ರು ಸೆಪರೇಟ್ ಒಂದು ವಿಂಗ್ ಮಾಡ್ಕೊಳ್ಳಿಕ್ ಶುರು ಮಾಡಿದ್ರು. ಆಕ್ಚುಲಿ ಎಲ್ಲವೂ ಶುರುವಾಗಿದ್ದು ಮಲೇಷಿಯಾದಲ್ಲಿ, ಅಲ್ಲೊಂದು ಇಸ್ಲಾಮಿಕ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ಶುರು ಮಾಡಿದ್ರು. ಈ ಬ್ಯಾಂಕಿಂಗ್ ತೀವ್ರವಾಗಿ ಬೆಳಿಲಿಲ್ಲ ಯಾಕೆಂತಂದ್ರೆ ಒಂದು ರಿಲಿಜಿಯಸ್ ಕಾನೂನುಗಳ ಅಂಡರ್ ನಲ್ಲಿ ಇದನ್ನ ಬ್ಯಾಂಕಿಂಗ್ ಅನ್ನು ಕಟ್ಟಕ್ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅದೇ ರಾಷ್ಟ್ರಗಳು ಏನ್ ಮಾಡಿದ್ವು, ಹಲಾಲ್ ಎಕಾನಮಿಯನ್ನ ಇದಕ್ಕೆ ಜೋಡಿಸಿದ್ರೆ ನಮ್ ಬ್ಯಾಂಕಿಂಗ್ ಅನ್ನು ಡೆವಲಪ್ ಮಾಡಬಹುದು ಅಂತ ನಿಶ್ಚಯ ಮಾಡಿ ಅವ್ರನ್ನ ಸೆಮಿನಾರ್ ಮಾಡ್ತಾರೆ. ಆ ಸೆಮಿನಾರ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಉದ್ಯೋಗದಿಂದ ಹಿಡಿದು ಹಣಕಾಸಿನವರೆಗೆ ಪ್ರತಿಯೊಂದು ಇಸ್ಲಾಮಿಕ್ ಆಗುವಂತೆ ಮಾಡಬೇಕು ಅಂತಂದ್ರೆ ಈ ಹಲಾಲ್ ಎಕನಾಮಿಕ್ಸ್ ಅನ್ನು ಮುಂಚೂಣಿಗೆ ತರಬೇಕು ಅಂತ. ಅದರ್ವೈಸ್ ಈಗ ಪ್ಯಾನೆಲ್ ಅಲ್ಲಿ ಮಾತಾಡ್ತಾ ಇರುವಂತ ಮುಸಲ್ಮಾನರಿಗೂ ಕೂಡ ಹಲಾಲ್ ಮೀಟ್ ಬಗ್ಗೆ ಯಾವಾಗ್ಲೂ ಗೊತ್ತಿರುವಂತದ್ದೇ, ಆದ್ರೆ ಅದು ಜೀವನದಲ್ಲಿ ವ್ಯಾಪಕವಾಗಿ ಅಳವಡಿಸ್ಕೊಂಡಿದ್ದಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ವ್ಯಾಪಕವಾಗಿದೆ ಅಂತಂದ್ರೆ ಅವ್ರು ಎಲ್ಲ ಕಡೆ ಈ ಹಲಾಲ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಹಲಾಲ್ ಅನ್ನ ಒಂದು ಎಕಾನಮಿಯಾಗಿ ಡೆವಲಪ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಂತಲ್ಲ. ಲೆಟ್ ಮಿ ಎಕ್ಸ್ಪ್ಲೈನ್ ಯು ಹೆಂಗ್ ಮಾಡ್ತಾರೆ ಇದು ಅಂತಂದ್ರೆ, ಒಂದು ಹಲಾಲ್ ಸರ್ಟಿಫಿಕೇಶನ್ ಕೊಡಬೇಕಾದ್ರೆ ಒಂದು ಮಾಂಸದ ಅಂಗಡಿಗೆ ಟು ಸ್ಟಾರ್ಟ್ ವಿತ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಕೋಳಿಗಳನ್ನ ಲಾರಿಯಿಂದ ಕೆಳಗಿಳಿಸಬೇಕಾದ ಒಂದು ಮುಸಲ್ಮಾನನಾಗಿರ್ಬೇಕು. ಯಾಕೆ ಅಂದ್ರೆ ಹಲಾಲ್ ನಿಯಮದ ಪ್ರಕಾರ ಕೋಳಿ ಬದುಕಿದೆಯೋ ಇಲ್ವೋ ಅಂತ ನೋಡ್ಕೊಂಡು ಅದನ್ನ ತಂದು ಇಳಿಸಬೇಕು. ಅದನ್ನ ಮಾಡೋದು ಮುಸಲ್ಮಾನೇ ಆಗಿರ್ಬೇಕು. ಆನಂತರ ಅದನ್ನ ಕಟ್ ಮಾಡುವವನು ಅವನು ಮುಸಲ್ಮಾನೇ ಆಗಿರ್ಬೇಕು. ಯಾಕೆ ಅಂತಂದ್ರೆ ಅವನು ಬಿಸ್ಮಿಲ್ಲಾ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬೇಕು. ಇನ್ ದ ನೇಮ್ ಆಫ್ ಅಲ್ಲಾ, ಅಲ್ಲಾ ಇಸ್ ದ ಓನ್ಲಿ ಗಾಡ್ ಅಂತ ಹೇಳ್ಕೊಂಡು ಅದನ್ನ ಕಟ್ ಮಾಡಬೇಕು. ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ಅಕಸ್ಮಾತ್ ಅವನು ಇದನ್ನ ಹೇಳದೆ ಬೇರೆ ದೇವರ ಹೆಸರನ್ನ ಹೇಳಿದ್ರೆ ಅದು ಹರಾಮ್ ಆಗತ್ತೆ. ಅಕಸ್ಮಾತ್ ಅವನು ಇದನ್ನ ಹೇಳೋದನ್ನ ಬೇಕಂತ ಮರೆತ್ರೆ ಆದ್ರೂ ಹರಾಮ್ ಆಗತ್ತೆ. ಅಂದ್ರೆ ಕಟ್ ಮಾಡುವವನು ಮುಸಲ್ಮಾನೇ ಆಗಿರ್ಬೇಕು. ಅಂಡ್ ಥರ್ಡ್ ಪಾಯಿಂಟ್, ಈ ಮಾಂಸವನ್ನ ಕಟ್ ಮಾಡಿದ ನಂತರ ಪ್ಯಾಕ್ ಮಾಡುವಾಗ ಲೇಬಲಿಂಗ್ ಮಾಡೋದಿರುತ್ತಲ್ಲ, ಅಲ್ಲಿಯೂ ಕೂಡ ಮುಸಲ್ಮಾನನೇ ಆಗಿರ್ಬೇಕು ಅಂತ. ಅಂದ್ರೆ ಟೋಟಲ್ ಒಂದು ಲಾರಿಯಿಂದ ಕೋಳಿಯನ್ನ ಇಳಿಸೋದ್ರಿಂದ ಹಿಡಿದು ಕೊನೆಗೆ ಕೋಳಿಯನ್ನ ಪ್ಯಾಕ್ ಮಾಡುವವರೆಗೂ ಎಲ್ಲರೂ ಮುಸಲ್ಮಾನರೇ ಆಗಿರ್ಬೇಕು ಅಂತ. ಅಂದ್ರೆ ಈ ದೇಶದ ಕೆಳವರ್ಗದ ಜನ ಅಂತ ನಾವು ಯಾರನ್ನು ಕರಿತೀವಿ, ಯಾರು ತುಂಬಾ ವ್ಯಾಪಕವಾಗಿ ಈ ಇಂಡಸ್ಟ್ರಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು, ಅವ್ರೆಲ್ಲರ ಕೈಯಿಂದ ಕೆಲಸವನ್ನ ಕಸಿಯುವಂತ ಕೆಲಸ ಇದು. ಈ ದೇಶದಲ್ಲಿ SC ST ಗಳಿಗೆ ಎಕನಾಮಿಕ್ ಬಾಯ್ಕಾಟ್ ಮಾಡೋದನ್ನ ಈ ದೇಶ ನಿಷಿದ್ಧ ಅಂತ ಕರೆಯುತ್ತೆ. ಆದ್ರೆ ಹಲಾಲ್ ಸರ್ಟಿಫಿಕೇಟ್ ತಗೊಂಡಾಗಲೆಲ್ಲ ಅದು ಈ ಕಾನೂನನ್ನ ವಯೋಲೇಟ್ ಮಾಡುತ್ತೆ. ಇದು ಮೊದಲನೇ ಪಾಯಿಂಟ್. ಸದ್ಯದ ಮಟ್ಟಿಗೆ ಭಾರತದಲ್ಲಿ ಹಲಾಲ್ ಎಕಾನಮಿ ಅದು ಬರೀ ಇಷ್ಟರ ಮಟ್ಟವರೆಗೆ ಮಾತ್ರ ಇದೆ. ಇವರು ಮೊದಲು ಮೀಟಿಗೆ ಅಂತ ಇಟ್ಟಿದ್ದನ್ನ ಕಾಲಕ್ರಮದಲ್ಲಿ ಇದನ್ನ ಎಲ್ಲಿವರೆಗೆ ತಗೊಂಡ್ ಬಂದ್ರು ಅಂತಂದ್ರೆ ಇಲ್ಲಿನ ವೆಜಿಟೇರಿಯನ್ ಫುಡ್ಗೂ ಕೂಡ ಹಲಾಲ್ ತರ್ಲಿಕ್ಕೆ ಶುರು ಮಾಡಿದ್ರು. ನಿಮ್ಗೆ ಶಾಕ್ ಆಗುತ್ತೆ ಅಂತ ಹೇಳಿದ್ರೆ, ಹಲ್ದಿರಾಮ್ಸ್ ಕೂಡ ತಾನು ಯಾವ್ದಾದ್ರು ವಸ್ತುವನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಇವ್ರ ಹತ್ರ ಹಲಾಲ್ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು. ಹಲಾಲ್ ಸರ್ಟಿಫಿಕೇಟ್ ಹೇಗೆ ಅಂತಂದ್ರೆ ಒಂದು ಪ್ರಾಡಕ್ಟ್ ಗೆ $500 ಟು $2,000 ವರೆಗೂ ವೇರಿ ಆಗುತ್ತೆ. ಅದು ಪ್ರತಿ ವರ್ಷ ಅದನ್ನ ರಿನ್ಯೂ ಮಾಡಿಸ್ಕೊಳ್ತಾ ಇರಬೇಕು. ಅಂದ್ರೆ ಹಲಾಲ್ ಒಂದು ಪ್ರಾಡಕ್ಟ್ ಅನ್ನು ತೆಗೆದುಕೋಬೇಕಾದ್ರೆ ಒಂದು ಕಂಪನಿಗೆ ಸರ್ಟಿಫೈ ಮಾಡುವಂತ ಒಂದು ಕಂಪನಿಗೆ ಸುಖ ಸುಮ್ಮನೆ ದುಡ್ಡು ಕೊಡಬೇಕು. ಇದುವರೆಗಿನ ಲೆಕ್ಕಾಚಾರದ ಪ್ರಕಾರ 2017 ನಲ್ಲಿ ಹಲಾಲ್ ನ ಒಟ್ಟು ವಹಿವಾಟು $5 trillion ಇತ್ತು. ಅಜಿತ್, ಐ ಆಮ್ ಗೋಯಿಂಗ್ ಟು ರಿಪೀಟ್ ಇಟ್, $5 trillion. ಭಾರತದ ಒಟ್ಟಾರೆ ಎಕಾನಮಿಯನ್ನ ನಾವು ಬರುವ ದಿನಗಳಲ್ಲಿ $5 trillion ಮಾಡಬೇಕು ಅಂತ ಹೇಳ್ತಿದ್ದೀವಿ. ಹಲಾಲ್ ಭಾರತದ ಒಟ್ಟಾರೆ ಎಕಾನಮಿ $2.9 trillion ಈಗ $2.9 trillion ಭಾರತದ ಒಟ್ಟಾರೆ ಎಕಾನಮಿ. ಬಟ್ ನೀವು ಹೇಳ್ತಾ ಇರೋದು ಹಲಾಲ್ ಎಕಾನಮಿನೇ $5 trillion ಇದೆ ಪ್ರಪಂಚದಾದ್ಯಂತ. ಆಶ್ಚರ್ಯ ಅಂದ್ರೆ 2020 to 2025 ವೇಳೆಗೆ ಹಲಾಲ್ ಎಕಾನಮಿ ಇಟ್ ಮೇ ಗೋ ಅಪ್ ಟು $9.1 trillion ಅಂತ ಹೇಳ್ತಾರೆ. $9.1 trillion ಅಂದ್ರೆ ಏನೂ ಮಾಡದೆ ಬರೀ ಸರ್ಟಿಫಿಕೇಟ್ ಕೊಡೋ ನೆಪದಲ್ಲಿ ಇಷ್ಟು ಮಟ್ಟಕ್ಕೆ ಏರ್ತಾರೆ. ಎರಡನೇದು, ಎಲ್ಲೆಲ್ಲಿ ಹಲಾಲ್ ಪ್ರಾಡಕ್ಟ್ ಅಂತ ಆಗುತ್ತೋ ಅಲ್ಲೆಲ್ಲವೂ ಕೂಡ ಕೆಲಸಕ್ಕೆ ಮುಸಲ್ಮಾನರನ್ನೇ ಇಟ್ಕೊಳ್ತೀವಿ ಅಂತ ಹೇಳೋದ್ರ ಮೂಲಕ ನಾವು ಏನ್ ಮುಚ್ಚಳಿಕೆ ಬರ್ಕೊಡ್ತಿದ್ದೀವಿ ಅಂತಂದ್ರೆ ಹಿಂದೂಗಳಿಗೆ ಕೆಲಸವನ್ನ ನಿರಾಕರಿಸ್ತೀವಿ ಎನ್ನುವಂತ ಮುಚ್ಚಳಿಕೆಯನ್ನ ಬರ್ಕೊಟ್ಟಂತೆ. ಇದು ಬರೀ ಎಕಾನಮಿ ಅಲ್ಲ, ಈ ದೇಶ ಹಿಂದೂಗಳ ಕೈಯಿಂದ ಕೆಲಸವನ್ನ ಕಸಿಯುವಂತ ಪ್ರಯತ್ನವೂ ಕೂಡ ಹೌದು. ಅಂದ್ರೆ ಇವರು ಮಾತಾಡ್ತಾ ನೀವು ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತೀರಾ, ನೀವು ಪಾಕಿಸ್ತಾನದಿಂದ ನೀವು ಏನು ಇರಾಕ್ನಿಂದ ಇರಾನ್ನಿಂದ ತೈಲವನ್ನು ಆಮದು ಮಾಡ್ಕೊಳ್ತೀರಾ, ಸೌದಿಯಿಂದ ತೈಲವನ್ನು ಆಮದು ಮಾಡ್ಕೊಳ್ತೀರಾ. ರೀ ನಾಚಿಕೆ ಆಗ್ಬೇಕು ನಿಮ್ಗೆ. ಅಫ್ಘಾನಿಸ್ತಾನಕ್ಕೆ ಬಿಟ್ಟಿ ಗೋಧಿಯನ್ನು ಕೊಟ್ಟಿದ್ದೀವಿ, ಬಿಟ್ಟಿ ಗೋಧಿ ನೆನ್ಪಿಟ್ಕೊಳ್ಳಿ. ಅದನ್ನ ನಾವು ತೈಲವನ್ನು ದುಡ್ಡು ಕೊಟ್ಟು ಆಮದು ಮಾಡ್ಕೊಳ್ತೀವಿ, ಆದ್ರೆ ಬಿಟ್ಟಿ ಗೋಧಿಯನ್ನ ಕೊಡ್ತಾ ಇದ್ದೀವಿ ಅಫ್ಘಾನಿಸ್ತಾನಕ್ಕೆ. ಮಾತಾಡಬೇಕಾದ್ರೆ ಸ್ವಲ್ಪ ಹಿಡಿತ ಇಟ್ಕೋಬೇಕು. ಆದ್ರೆ ದುರಂತದ ಸಂಗತಿ ಏನು ಅಂತಂದ್ರೆ ಈ ಹಲಾಲ್ ಎಕಾನಮಿಯ ನೆಪದಲ್ಲಿ ಇಡೀ ದೇಶವನ್ನ ಇಡೀ ಜಗತ್ತನ್ನ ಇವ್ರು ಆಕ್ರಮಿಸ್ಕೊಳ್ತಾ ಇರೋ ರೀತಿ ಇದೆಯಲ್ಲ. ನಾನು ಒಂದು ಅಂಕಿಅಂಶವನ್ನು ನಿಮ್ಗೆ ಕೊಡಬೇಕು ಅಜಿತ್. ಏನ್ ಅಂಕಿಅಂಶ ಅಂದ್ರೆ ಯುಕೆ ನಲ್ಲಿ, ಇಂಗ್ಲೆಂಡ್ ನಲ್ಲಿ ಪ್ರತಿ ವರ್ಷ ಅಥವಾ 1.25 ಕೋಟಿ ಏನು ಪ್ರಾಣಿಗಳು ಕಡಿಯಲ್ಪಡ್ತವೆ, ಅದರಲ್ಲಿ 51% ಮೇಕೆಗಳು ಹಲಾಲ್ ರೂಪದಲ್ಲಿ ಕಡಿಯಲ್ಪಡ್ತವೆ, 31% ಕೋಳಿಗಳು ಹಲಾಲ್ ರೂಪದಲ್ಲಿ ಕಡಿಯಲ್ಪಡ್ತವೆ, 7% ದನಗಳು ಹಲಾಲ್ ರೂಪದಲ್ಲಿ ಕಡಿಯಲ್ಪಡ್ತವೆ. ಯುಕೆ ನಲ್ಲಿರುವಂತಹ ಮುಸ್ಲಿಂ ಪಾಪ್ಯುಲೇಷನ್ 5 to 8%. ಎಕಾನಮಿ ಎಷ್ಟು ವ್ಯಾಪಕಗೊಳಿಸಿದ್ದಾರೆ ಅನ್ನೋದನ್ನ ನನ್ಗನ್ಸುತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಈ ಎಕಾನಮಿ ಎಷ್ಟು ವ್ಯಾಪಕವಾಗಿ ಸುಡ್ತಾ ಇದೆ ಭಾರತದ ಅಂತರಂಗವನ್ನ ಅಂತಂದ್ರೆ ನಮಗೆ ಗೊತ್ತಿಲ್ಲದಂತೆ ಈ ದೇಶದ ಸಾಮಾನ್ಯರ ಕೈಯಿಂದ ಕೆಲಸವನ್ನು ಕಸಿದುಕೊಳ್ತಾರೆ. ಸೆಕೆಂಡ್ ಪಾಯಿಂಟ್ ನಾನು ಹೇಳ್ತೀನಿ, ಬಹಳ ಡೇಂಜರಸ್. ಯಾಕೆ ಇವತ್ತು ಹಿಂದೂಗಳಾಗ್ಲಿ, ಬರೀ ಹಿಂದೂಗಳಷ್ಟೇ ಅಲ್ಲದೆ ಮುಸಲ್ಮಾನರು ಕೂಡ ಜಾಗೃತರಾಗಬೇಕು. ಅಂತಂದ್ರೆ ಬರೋ ದಿನಗಳಲ್ಲಿ ಈ ಹಲಾಲ್ ಎಕಾನಮಿಯ ಸರ್ಟಿಫಿಕೇಟ್ ನಿಮ್ಗೆ ಕೊಡಬೇಕು ಅಂದ್ರೆ, ಹಲಾಲ್ ಸರ್ಟಿಫಿಕೇಟ್ ಕೊಡಬೇಕು ಅಂತಂದ್ರೆ ಹಲಾಲ್ ಈ ಕಂಡೀಷನ್ ಹಾಕೋದ್ರ ಜೊತೆ ಈ ದುಡ್ಡನ್ನ ಇಸ್ಲಾಮಿಕ್ ಬ್ಯಾಂಕುಗಳಲ್ಲಿ ಇಟ್ಟರೆ ಮಾತ್ರ ನಿಮ್ಗೆ ಹಲಾಲ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡುವ ಧಾವಂತದಲ್ಲಿ ಹಲ್ದಿರಾಮ್ ಅವರು ಆ ಬ್ಯಾಂಕ್ಗಳಲ್ಲಿ ದುಡ್ಡಿಡಬಹುದು, ನಾಳೆ ದಿನ ಪತಂಜಲಿ ಅವರು ದುಡ್ಡಿಡಬಹುದು. ಅಂದ್ರೆ ನಾವು ಕೂಡ ಅನಿವಾರ್ಯವಾಗಿ ಈ ಬ್ಯಾಂಕ್ಗಳಲ್ಲಿ ದುಡ್ಡಿಡಬೇಕಾದ ಪರಿಸ್ಥಿತಿಗೆ ಬರ್ತೀವಿ. ಅಂದ್ರೆ ಅರ್ಥ ಇಡೀ ದೇಶದ ಬ್ಯಾಂಕಿಂಗ್ ಸಿಸ್ಟಮ್ ಕೂಡ ಒಮ್ಮೆ ಅಲುಗಾಡುವಂತ $9 trillion ಎಕಾನಮಿ ಯಾರನ್ನ ಬೇಕಿದ್ರು ಅಲುಗಾಡಿಸಬಲ್ಲದು. ಇದು ನೋಡುವಾಗ ನನ್ಗೆ ಅನ್ಸುತ್ತೆ ಬರೋ ದಿನಗಳಲ್ಲಿ ನಾವು ಹಲಾಲ್ ಎಕಾನಮಿಯನ್ನ ಈಗಲೇ ಅದನ್ನ ತಡೆಯುವಂತ ಕೆಲಸ ಮಾಡದೆ ಹೋದ್ರೆ ಬರೋ ದಿನಗಳಲ್ಲಿ ಇದು ಭಾರತಕ್ಕಷ್ಟೇ ಅಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಕಂಟಕವಾಗಿ ಕಾಡ್ಲಿಕ್ಕಿದೆ ಅಜಿತ್. ಅದಂತ ನನಗೆ ನಿಸ್ಸಂಶಯವಾಗಿ ಅನ್ಸುತ್ತೆ. ನಂದೊಂದು ಕೌಂಟರ್ ಆರ್ಗ್ಯುಮೆಂಟ್ ಇದೆ ಚಕ್ರವರ್ತಿ. ಅವರ ಧಾರ್ಮಿಕ ನಂಬಿಕೆ ರೀ, ಫಸ್ಟ್ ಮಾಂಸಕ್ಕೆ ಸೀಮಿತವಾಗಿ ಮಾತಾಡೋಣ. ಅವರ ಧಾರ್ಮಿಕ ನಂಬಿಕೆ ಅದು. ಅಲ್ಲಾಹನ ಹೆಸರು ತಗೊಂಡು ಮುಸಲ್ಮಾನನೇ ಕತ್ತರಿಸಿದ ಮಾಂಸವನ್ನು ಮಾತ್ರ ನಾವು ತಿಂತೀವಿ ಅಂತ. ಆ ಮಾಂಸ ನಮಗೆ ಹರಾಮಲ್ಲ, ಮುಸ್ಲಿಂ ಏತರರಿಗೆ ಹರಾಮೇನಲ್ವಲ್ಲ ಅದು. ಇಲ್ಲಿ ಹರಾಮು ಹಲಾಲ ಆ ಕಾನ್ಸೆಪ್ಟೇ ಇಲ್ಲ. ಅವರ ಧಾರ್ಮಿಕ ನಂಬಿಕೆಯನ್ನು ಅವ್ರು ಪಾಲನೆ ಮಾಡ್ತಾ ಇದ್ದಾರೆ. ಅವರ ಧಾರ್ಮಿಕ ನಂಬಿಕೆಯ ಟ್ರ್ಯಾಪ್ನಲ್ಲಿ ಉಳಿದವ್ರು ಬೀಳ್ತಾ ಇದ್ದಾರೆ, ಅಷ್ಟೇ ಅರ್ಥ. ಯಾವುದಾದ್ರೂ ಒಂದು ಹೋಟೆಲ್ ಹೊರಗಡೆ ಹಲಾಲ್ ಅಂತ ಬೋರ್ಡ್ ಇದೆ ಅಂದರೆ ಅದರ ಅರ್ಥ ಆ ಹೋಟೆಲ್ನಲ್ಲಿರುವ ಮಾಂಸ ಅಲ್ಲಾಹುವಿನ ಹೆಸರಿನಿಂದ ಕತ್ತರಿಸಲ್ಪಟ್ಟ ಪ್ರಾಣಿಯ ಮಾಂಸ, ಮುಸಲ್ಮಾನನಿಂದ ಕತ್ತರಿಸಲ್ಪಟ್ಟ ಪ್ರಾಣಿಯ ಮಾಂಸ, ಮತ್ತು ಆ ಪ್ರಾಸೆಸ್ನಲ್ಲಿ ಮುಸಲ್ಮಾನರೇ ಭಾಗವಾಗಿದ್ದಾರೆ ಅಂತ. ಆ ಹಲಾಲ್ ಅನ್ನುವ ಬೋರ್ಡ್ ನೋಡಿದ ನಂತರವೂ ಒಬ್ಬ ಹಿಂದೂ ಅಲ್ಲಿ ಹೋಗಿ ಊಟ ಮಾಡ್ತಾನೆ ಅಂದರೆ ಹಿ ಈಸ್ ಬಿಕಮಿಂಗ್ ಪಾರ್ಟ್ ಆಫ್ ಇಟ್. ಪ್ರಾಬ್ಲಮ್ ಈಸ್ ದೇರ್ ವಿತ್ ಹಿಂದೂಸ್, ನಾಟ್ ವಿತ್ ಮುಸ್ಲಿಮ್ಸ್. ಅವ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಹಲಾಲ್ ಬೋರ್ಡ್ ಇದ್ರೆ ಮಾತ್ರ ನಾವು ಆ ಹೋಟೆಲ್ಗೆ ಹೋಗ್ತೀವಪ್ಪ ಅಂತ. ಅದು ಅವ್ರ ಡಿಸಿಷನ್, ದೇ ಆರ್ ಫಾಲೋಯಿಂಗ್ ದೇರ್ ರಿಲಿಜನ್. Absolutely right. What you said, I totally agree with you. But the problem comes, ಯಾವಾಗ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ ಅಜಿತ್, ಇವ್ರು ಹಲಾಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ವಾಗ ಎಲ್ಲ ಕಡೆ ಹೋಗಿ ಡಿಮ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬರೀ ಹಲಾಲ್ ಅಲ್ಲದ ಬೇರೆ ಜಾಗಗಳಲ್ಲೂ ಡಿಮ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಿದ್ರೆ ಮಾತ್ರ ತಿಂತೀವಿ ಅಂತ ಹೇಳ್ತಾರೆ. ಕೊನೆಗೆ ಹಿಂದೂ ಅಂಗಡಿಗಳು ಕೂಡ ಇದನ್ನ ಶುರು ಮಾಡ್ತವೆ. ಒನ್ ಪಾರ್ಟ್ ಇಸ್ ಓಕೆ. ಈ ಸೆಕೆಂಡು, ಇದೇ ಹಿಂದೂಗಳು ನಮ್ಮ ಕಾನೂನಿನ ಪ್ರಕಾರ ನಾವು ದೇವಸ್ಥಾನದ ಹೊರಗಡೆ ನಿಮಗೆ ಅಂಗಡಿಗಳನ್ನು ಕೊಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ ನಮ್ಮ ಉದ್ಯೋಗವನ್ನ ಈ ಹೆಸರಲ್ಲಿ ನೀವು ಕಸಿದಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಹಿಂದೂಗಳಿಗೆ ಮಾತ್ರ, ಅಲ್ಲಿ ಕಳ್ಕೊಂಡ ಹಿಂದೂಗಳಿಗೆ ಇಲ್ಲಿ ಕೆಲಸ ಕೊಡ್ತೀವಿ, ಇಲ್ಲಿ ಅಂಗಡಿಗಳನ್ನು ಹಾಕೊಳ್ಳಿ ಅಂತಂದಾಗ ನೀವು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಿದೆಯಲ್ಲ, ದಟ್ ಈಸ್ ಆಲ್ಸೋ ರಾಂಗ್. ನೀವು ಇದನ್ನ ಹೇಳೋದಾದ್ರೆ ಅದು ರಾಂಗ್ ಅಂತ. ನಾನು ಎರಡನೇ ಪಾಯಿಂಟ್ ಹೇಳೋದು, ಹಲಾಲ್ನಲ್ಲಿರುವಂತ ಒಂದು ಅಂಶ ನಾವು ಸೂಕ್ಷ್ಮ ಗಮನಿಸಬೇಕಾಗಿರೋದು ಏನು ಅಂದ್ರೆ, ತಡಿಬೇಕಾದಾಗ ಅಲ್ಲಾಹುನ ಹೆಸರು ಹೇಳಬೇಕು ಸರಿ, ಆದ್ರೆ ಕೋಳಿಗಳನ್ನ ಇಳಿಸುವವನ್ ಯಾಕೆ ಮುಸಲ್ಮಾನ್ ಆಗಿರ್ಬೇಕು? ಲೇಬಲಿಂಗ್ ಮಾಡೋನು ಯಾಕೆ ಮುಸಲ್ಮಾನ್ ಆಗಿರ್ಬೇಕು? ಯಾಕೆ ಹಲಾಲ್ನ ಕಂಡೀಷನ್ ಇದು ಇದೆ? ಕಟ್ ಮಾಡೋನು ಮುಸಲ್ಮಾನ್ ಆಗಿರ್ಬೇಕು. ಅಗ್ರಿ ಟೋಟಲಿ ಅಗ್ರಿ ಆಯ್ತು ನೀವು ಅರ್ಪಣೆ ಮಾಡ್ಕೊಂಡು ತಿನ್ನಿ ಆದ್ರೆ ಬೇರೆ ಜಾಗದಲ್ಲೆಲ್ಲ ಇವರುಗಳನ್ನ ರೀಪ್ಲೇಸ್ ಮಾಡಬೇಕು ಯಾಕೆ ಅಂತಂದ್ರೆ ಕಾಲಕ್ರಮದಲ್ಲಿ ಈ ಉದ್ಯೋಗವನ್ನೆಲ್ಲ ಕಸಿಯುವಂತ ಪ್ರಯತ್ನ ಮಾಡಬೇಕು ಅಂತಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಅಂತ ಸಂಗತಿ ಇನ್ನು ಎರಡನೇದು ಇದೇ ಕಾರಣಕ್ಕೋಸ್ಕರ ನೀವು ನಮ್ಮ ಉದ್ಯೋಗವನ್ನ ಕಸಿತೀರಾ ಅಂತ ಆದ್ರೆ ನಾವು ಕೂಡ ಇದೇ ಕೆಲಸವನ್ನು ಮಾಡ್ತೀವಿ ಅಂತ ಹೇಳೋದಾದ್ರೆ ನೀವು ಅದಕ್ಕೆ ವಿಕ್ಟಿಮ್ ಕಾರ್ಡ್ ಯಾಕೆ ಪ್ಲೇ ಮಾಡ್ತೀರಾ ನಮಗೆ ಅನ್ಯಾಯ ಮಾಡ್ತೀರಾ ನಮಗೆ ತೊಂದರೆ ಕೊಡ್ತೀರಾ ನಮ್ಮ ಸಾಮಾನ್ಯ ಜನರಿಗೆ ಹೀಗೆ ಮಾಡ್ತೀರಾ ಅಂತ ನೀವು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿ ಕಲ್ಲಿನ ಸುರಿಸಬಹುದಾದ್ರೆ ಹಿಂದೂಗಳ ಕೆಲಸವನ್ನ ಕಸಿದಾಗಲೂ ಕೂಡ ನೀವು ಇದೇ ಮಾತನ್ನು ಹೇಳಬೇಕಲ್ಲ ಇದು ನನ್ನ ಪ್ರಶ್ನೆ ಇದೆ सादिक पाशा और ऑब्जेक्शन है ये सादिक पाशा और अर्थ ಆಗಿರೋ ಡೌಟ್ सादिक पाशा स्वामी ಎಲ್ಲ ನೀವೇ ಹೇಳ್ತಾ ಇದ್ದೀರಲ್ಲ ಏನು ಹೇಳಿದ್ರು ಅವರು ಏನು ನಡೆದಿದೆ ಇಷ್ಟವರೆಗೂ ಎಲ್ಲ ಇವರು ಹೇಳ್ತಾ ಇದ್ದಾರೆ ಸರ್ ಈಗ ನೋಡಿ ಸರ್ ಎಕನಾಮಿಕ್ ಬಹಿಷ್ಕಾರ ಹಸುಗಳು ಕುರಿಗಳು ಕೋಳಿ ಸಾಕೋರು ಯಾರು ಸರ್ ಜಾಸ್ತಿ 90% ಹಿಂದೂನೇ ಓಕೆ ಅದಕ್ಕೆ ಅವರದು ವ್ಯವಹಾರ ನಡೀತಾ ಇದೆ ಓಕೆ ಅವರು ಸೇಲ್ ಮಾಡ್ತಾರೆ ಯಾರು ಮುಸ್ಲಿಮ್ಸ್ ಗೆ ಓಕೆ ತಕೊಂಡು ಬರ್ತೀವಿ ಅದು ಆ ಕಾಲದಿಂದ ಶಾಪ್ ಮಟನ್ ಶಾಪ್ ಎಲ್ಲ ಇರೋದು ಮುಸ್ಲಿಮ್ಸ್ ಮತ್ತೆ ಪರ್ಸೆಂಟ್ ಸರ್ ಕಮ್ಮಿ ಪರ್ಸೆಂಟ್ ಸರ್ ಸ್ವಲ್ಪ ಸರ್ ಅವರು ಹೇಳಿದ್ರೆ ಅವರ ಮಾತು ಕೇಳ್ಕೊಂಡು ಆರಾಮಾಗಿದ್ರು ನಾನು ಹೇಳಿದ್ರೆ ಅಬ್ಜೆಕ್ಷನ್ ಯಾಕೆ ಮಾಡ್ತೀರಾ ಪೂರ್ತಿ ಮಾತು ಕೇಳಿ ದೇಶಕ್ಕೆ ಇಸ್ಲಾಂ ಬರೋದಕ್ಕಿಂತ ಮುಂಚೆ ಮಾಂಸ ಮಾತ್ರಲ್ಲ ಕೇಳಿದ್ರು ಜನ ಅನ್ಕೊಂಡ್ರಾ ಇಲ್ಲ ಅಂದ್ರೆ ಹೋಗಿ ಅಂದ್ರೆ ನಾನು ಹೋಗ್ತೀನಿ ಆಯ್ತು ಆಯ್ತು ಹೇಳಿ ಈಗ ಆ ಕಾಲದಿಂದ ಮುಸ್ಲಿಮ್ಸ್ ಗೆ ಒಂದು ಜಿಮ್ಮೆದಾರಿ ತರ ಕೊಡ್ಬಿಟ್ಟಿದ್ದಾರೆ ಓಕೆ ಮಾಂಸ ಈಗ ಜ್ಞಾಪಕ ಬರ್ತಾ ಇದೆ ಈಗ ಬಿಸ್ನೆಸ್ ಮಾಡೋಣ ಮಟನ್ ಬಿಸ್ನೆಸ್ ಮಾಡೋಣ ಅಂತ ಹಿಂದೂ ಬ್ರದರ್ಸ್ಗೆ ಆ ಕಾಲದಿಂದ ಕೆಲವು ಪರ್ಸೆಂಟು ಕಮ್ಮಿ ಮರಾಠಿಗಳು ಮಾಡ್ತಾ ಇದ್ದಾರೆ ಅವರು ಮುಸ್ಲಿಮ್ಸ್ಗೆ ಕೆಲಸಕ್ಕೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಈಗ ಹಲಾಲ್ ನಡೀತಾ ಇದ್ದು ಆ ಕಾಲದಿಂದ ನೀವು ತಿಂದಿರ ಇವರು ಅವರು ಅವರು ಎಲ್ಲರೂ ತಿಂದಿದ್ದಾರೆ ಹಲಾಲು ಈಗ ಸಡನ್ನಾಗಿ ಯಾಕೆ ಬಂತು ಇದೆಲ್ಲ ಈಗ ಯಾಕೆ ಕಣ್ಣು ತೆಗೆದಿದ್ದು ಮುಂಚೆ ಯಾಕಿಲ್ಲ ಇಷ್ಟು ವರ್ಷದಿಂದ ಮಾಡಬೇಕಿತ್ತು ಹಲಾಲ್ ಸರ್ಟಿಫಿಕೇಟ್ ಮುಸ್ಲಿಮ್ಸ್ಗೆ ಬೇಡ ಸರ್ ಈಗ ಏನಂದ್ರೆ ಇಲ್ಲಿ ಹಿಂದೂ ಬ್ರದರ್ಸ್ ಕಂಪನಿ ಎಲ್ಲ ಮಾಡಿದಾರಲ್ಲ ಅವರು ಸೌದಿಗೆ ಅಲ್ಲಿ ಇಲ್ಲೇ ಕೊಡ್ಬೇಕಂದ್ರೆ ಸೌದಿಗೋಸ್ಕರ ಅವರು ಇಸ್ತಾಮಲ್ ಮಾಡಿರೋದು ನಮ್ಮ ದೇಶಕ್ಕೋಸ್ಕರ ಅಲ್ಲ ಅಲ್ಲಿಗೋಸ್ಕರ ಇವ್ರಿಗೆ ಅದೇ ನಾನು ಅವ್ರ ಮಾತ್ರ ನಾನು ಹೇಳ್ತೀನಿ ಯಾಕಂದ್ರೆ ಅವ್ರಿಗೆ ಜರೂರತ್ ಇಲ್ಲ ನಮ್ಗೆ ಜರೂರತ್ ಇರೋದು ನಮ್ಮ ದೇಶ ಬಿಸ್ನೆಸ್ ಮೆನ್ಗೆ ಜರೂರತ್ ಇರೋದು ಹಲಾಲ್ ಇದ್ರೆ ಫಾರಿನ್ ಕಡೆ ಎಲ್ಲ ಕಡೆ ಹೋಗುತ್ತೆ ಅದು ಅಮೆರಿಕಾ ಅಲ್ಲಿ ಎಲ್ಲಿ ಹಾಕಿ ಕಳ್ಸಿದ್ರೆ ಹಲಾಲ್ಗೆ ಜರೂರತ್ ಇಲ್ಲ ಈಗ ಕಳಿಸ್ತಾ ಇರೋದು ಇನ್ನೊಂದು ಅಜಿತ್ ಅವರೇ ಚಕ್ರವರ್ತಿ ಸೂಲಿಬೆಲೆಯವರ ಬಗ್ಗೆ ಅಪಾರ ಗೌರವ ಹೊಂದಿರುವ ವ್ಯಕ್ತಿಯಲ್ಲಿ ನಾನೊಬ್ಬ ಅವರು ಹಿಂದೆ ಮುಂದೆ ನೋಡದೆ ಯಾವುದೇ ದಾಖಲೆ ಇಲ್ಲದೆ ಅವರು ಮಾತಾಡುವವರಲ್ಲ ಅವರು ಇವತ್ತು ಏನೇ ಮಾತಾಡಿದ್ರು ಕೂಡ ಅವರು ದಾಖಲೆಯನ್ನ ಇಟ್ಟುಕೊಂಡೇ ಮಾತಾಡಿದ್ದು ಹೌದಾದ್ರೆ ಅವರ ಹೇಳಿಕೆಯ ಪ್ರಕಾರ ಈ ಒಂದು ಏನು ಹಲಾಲ್ ಇದೆ ಇದರಲ್ಲಿ ಇಷ್ಟು ದೊಡ್ಡ ಒಂದು ಆರ್ಥಿಕವಾದಂತಹ ಒಂದು ದೊಡ್ಡವಾದಂತಹ ಒಂದು ಈ ರೀತಿಯ ನಷ್ಟ ದೇಶಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಉನ್ನತವಾದಂತಹ ಒಂದು ಸಮಿತಿ ರಚನೆಯಾಗಿ ಈ ಬಗ್ಗೆ ತನಿಖೆ ಆಗಲೇಬೇಕು ನಂಬರ್ ಒನ್ ನಂಬರ್ ಎರಡು ಅಲ್ಲಲ್ಲ ಒಂದೇ ನಿಮಿಷ ನಿಮ್ಮನ್ನು ಆಬ್ಜೆಕ್ಟ್ ಮಾಡ್ತಾ ಇದ್ದೀನಿ ರೀ ಚಕ್ರವರ್ತಿ ಸೂಲಿಬೆಲೆ ಅವರು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮಿಸ್ ಮಾಡಿದ್ರು 2006 ಹಲಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ ಮಲೇಷಿಯಾದಲ್ಲಿ 2006ರಲ್ಲಿ ಅವರು ವರ್ಲ್ಡ್ ಹಲಾಲ್ ರಿಸರ್ಚ್ ಅಂಡ್ ವರ್ಲ್ಡ್ ಹಲಾಲ್ ಫೋರಮ್ ಸಮಿಟ್ ಅನ್ನುವಂಥ ಒಂದು ಸಮಿಟ್ ಅನ್ನು ಮಾಡ್ತಾರೆ ಅಲ್ಲಿ ಗುರಿಗಳನ್ನು ನಿಗದಿಪಡಿಸಲಾಗುತ್ತೆ ಆ ಒಂದು ಕಾನ್ಫರೆನ್ಸ್ನಲ್ಲಿ ಗುರಿಗಳನ್ನು ನಿಗದಿಪಡಿಸಲಾಗುತ್ತೆ ಎಲ್ಲಿವರೆಗೂ ಅಂದರೆ ಹಲಾಲ್ ಫುಡ್ ಇಂಡೆಕ್ಸ್ ಮಾಡಬೇಕು ಅನ್ನುವವರೆಗೂ ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಬಂದು ಹಲಾಲ್ ಫುಡ್ ಪ್ರೊಡ್ಯೂಸ್ ಮಾಡುವ ಕಂಪನಿಗಳ ಶೇರ್ಗಳನ್ನು ಹಲಾಲ್ ಶೇರ್ಗಳು ಅಂತ ಪ್ರಮೋಟ್ ಮಾಡಬೇಕು ಅಲ್ಲಿಯ ತನಕ ನಿರ್ಧಾರ ಆಗುತ್ತೆ ಈ ಬರೀ ನಿರ್ಧಾರ ಅಷ್ಟೇನಾ ಇಂಪ್ಯಾಕ್ಟ್ ಏನಿತ್ತು ಅನ್ನೋ ಪ್ರಶ್ನೆ ಕೇಳ್ತೀರಿ ನೀವು Amna Malaysia HSBC CEO, if we are going to move towards halal economy, we have to take holistic approach. The whole cycle, the whole chain has to be halal from the production to financing. Absolutely right. Either statement production to financing. 2000ನೇ ಇಸ್ವಿಯಲ್ಲಿ halal banking ಮಲೇಷಿಯಾದಲ್ಲಿ 6.9% assets ಅನ್ನು ಹೊಂದಿತ್ತು 2000ನೇ ಇಸ್ವಿಯಲ್ಲಿ 11 ವರ್ಷಗಳಲ್ಲಿ 22% ಅದರ ಸೆಟ್ ಆಗುತ್ತೆ ಈಗ ಈಗ ನಾನು ಹೇಳುದು ಇದು 2000 ಏನು ಇಸ್ವಿ ಅಂತ ತಾವು ಹೇಳ್ತಾ ಇದ್ದೀರಿ. ಈಗ ವಿಶ್ವಗುರು ಆಗುವಲ್ಲಿ ಭಾರತ ದಾಪುಗಾಲು ಹಾಕ್ತಾ ಇದೆ. ಇಷ್ಟು ವರ್ಷ ಬಂದದರ ಬಗ್ಗೆ ಭಾರತದಲ್ಲಿ ಇಷ್ಟೊಂದು ಗಂಭೀರವಾದ ಚರ್ಚೆ ಆಗಲಿಲ್ಲ, ಜನಜಾಗೃತಿ ಆಗಲಿಲ್ಲ. ಈಗ ಜನಜಾಗೃತಿ ಆಗ್ತಾ ಇದೆ. ಆಕಾರ್ ಚಕ್ರವರ್ತಿ ಸೂಲಿಬೆಲೆ ಅವರು ಈ ಮಾತನ್ನ ಎತ್ತಿದಾಗ, ಇವರಂತ ನೂರಾರು ಮಂದಿ ಎತ್ತಿದಾಗ, ಈ ದೇಶದ ಪ್ರಧಾನಿಯಾಗಿ ಈ ರಾಜ್ಯ ಸರ್ಕಾರ ಇದರ ಬಗ್ಗೆ ತನಿಖೆ ಮಾಡಲೇಬೇಕು. ನಾನೊಂದು ಹೇಳಿದಲ್ಲ, ನಮಗೆ ಇಲ್ಲಿ ಹಲಾಲ್ನ ಬಗ್ಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿ ಮಾತ್ರ. 1000 ಮಂದಿಯಲ್ಲಿ ಕೆಲಸ ಮಾಡುವಾಗ ಬರೀ ಆ ಕೋಳಿಯನ್ನ ಕುಯ್ಯಬೇಕಾದಂತ ಒಂದು ವ್ಯಕ್ತಿ ಮಾತ್ರ ಮುಸಲ್ಮಾನ್ ಆಗಬೇಕು ಅನ್ನೋಂಥದ್ದು ಮಾತ್ರ ನಮ್ಮ ಒಂದು. ಎರಡನೇದಾಗಿ ಅಲ್ಲಿ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಅಲ್ಲಾಹನಲ್ಲದ ಇತರ ಹೆಸರಲ್ಲಿ ಮಾಡಿದ್ರೆ ಅದು ಏನೋ ಪವಿತ್ರ ಅಲ್ಲ ಅಂತ. ಈ ಶಬ್ದಗಳನ್ನ ಅವ್ರು ಹಿಂದಕ್ಕೆ ತೆಗಿಬೇಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಮುಸಲ್ಮಾನರು ಪಾಲನೆ ಮಾಡುವಂತ ವಿಧಾನ ಅಂತೇಳಿ ಅವ್ರು ಒತ್ತಿ ಹೇಳಬೇಕು. ಎಲ್ಲ ನಿಯಮಗಳು ಮುಸಲ್ಮಾನರಿಗೆ ಮಾತ್ರ, ಅದವರ ಮಸೀದಿ, ಅವರ ಮನೆ ಮತ್ತು ಅವರ ಆಚಾರ ವಿಚಾರಗಳಿಗೆ. ಭಾರತ ದೇಶ ಬರೀ ಮುಸಲ್ಮಾನರಿಗೆ ಸೇರಿದ ಅಷ್ಟಲ್ಲ, ಇದರಲ್ಲಿ 85% ಬಹುಸಂಖ್ಯಾತರ ಮಧ್ಯೆ ನಾವು 15% ಅಲ್ಪಸಂಖ್ಯಾತರು, ಅದರಲ್ಲಿ 13% ಮುಸಲ್ಮಾನರು. ನಾವಿಲ್ಲಿ ಅಲ್ಪಸಂಖ್ಯಾತರಾಗಿದ್ದೇವೆ. ಪ್ರತಿ ಮಾನವ ಕುಲಕ್ಕೆ ಆ ಒಂದು ಏನು ಶ್ರೇಷ್ಠ ವಿಶ್ವಾಸಕ್ಕೆ ಆ ಸಂಬಂಧವನ್ನ ಏನು ಬಹುಸಂಖ್ಯಾತರು ನಮಗೆ ನೀಡಿದ್ದಾರೆ ಗೌರವ, ಅದನ್ನು ಉಳಿಸಿಕೊಂಡು ನಾವು ಮಾತಾಡಬೇಕಾಗಿದೆ. ನಾವು ಅವರ ನೀವು ಸ್ವಲ್ಪ ನಿಲ್ಲಿ ಸ್ವಾಮಿ, ನೀವು ನಿಲ್ಲಿ. ಹಲಾಲ್ ಅಂದ್ರೆ ಮೊದಲನೇ ಅರ್ಥ ಮಾಡ್ಕೊಳ್ಳಿ. ರಿಯಾಜ್ ರಿಯಾಜ್ ನಾನು ಮಾತಾಡುವಾಗ ನೀವು ಮಾತಾಡಬೇಡಿ. ಇಲ್ಲಿ ಬಹುಸಂಖ್ಯಾತರಲ್ಲ ಸರ್, ಅವರು ಹೇಳ್ತಾರಲ್ಲ ಬರೀ ಒಬ್ಬರಿಗೆ ಮಾತ್ರ ಅಲ್ಲ, ಪ್ರತಿ ಮಾನವ ಕುಲಕ್ಕೆ ಅಂತ ಹೇಳ್ತಾ ಇದೀನಿ. ನಾನು ಧರ್ಮಕ್ಕೆ ಮಾತ್ರ ಅಂತ ಹೇಳ್ತಾ ಇಲ್ಲ, ಮುಸಲ್ಮಾನರಿಗೆ ಅಂತ ಅಲ್ಲ. ಪರಿಶುದ್ಧವಾದದ್ದು ತಗೊಳ್ಳಿ ಅಂದ್ರೆ ಅದು ತಪ್ಪ. ಅದರಿಂದಾಗಿ ಒಂದೇ ನಿಮಿಷ ಇವ್ರು ಏನಾರು ರಿಯಾಜ್ ಅಹಮದ್ ಕೇಳಿಸ್ಕೊಳ್ಳಿ. ಇಲ್ಲಿ ಹಲಾಲ್ ಅಂದ್ರೆ ಪರಿಶುದ್ಧವಾದದ್ದು ಅನ್ನುವುದು ಮಾತ್ರ ನಿಮ್ಮ ವ್ಯಾಖ್ಯಾನ ಆದ್ರೆ ಫೈನ್. ಆದರೆ ಅದು ಪರಿಶುದ್ಧವಾಗಿರಬೇಕು ಅಂದ್ರೆ ಅಲ್ಲಾಹುವಿನ ಹೆಸರಲ್ಲೇ ಕತ್ತರಿಸಲ್ಪಡಬೇಕು, ಒಬ್ಬ ಮುಸಲ್ಮಾನನಿಂದಲೇ ಕತ್ತರಿಸಲ್ಪಡಬೇಕು ಅನ್ನೋದು ನಿಮ್ಮ ನಂಬಿಕೆಯಾಗಿದ್ರೆ ಅದನ್ನು ಮನೇಲಿಟ್ಕೊಳ್ಳಿ. ಅದನ್ನು ಇನ್ನೊಬ್ಬರ ಎದುರಿಗೆ ತಂದಿಡೋದಕ್ಕೆ ಹೋಗಬೇಡಿ. ನಿಮ್ಮ ನಂಬಿಕೆ ಅದು ಇದು ದೇಶದ ನಂಬಿಕೆ ಅಲ್ಲ, ಅದು ವೈಯಕ್ತಿಕ. ನಾವೆಲ್ಲ ತಗೊಂಡ್ ಬಂದಿದೀವಿ, ನಾವು ಹೇಳ್ತಾನೆ ಇಲ್ಲ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ತಪ್ಪು ಮೆಸೇಜ್ ಕೊಡ್ತಾ ಇದ್ದೀರಾ. ಯಾಕಂದ್ರೆ ನಾವೆಲ್ಲೂ ಒತ್ತಾಯ ಪೂರ್ವಕವಾಗಿ ಯಾರಿಗೂ ಹೇಳ್ತಾ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಹೇಳಿದ ನಿದರ್ಶನದಲ್ಲಿ ಸಂಶಯ ಅನ್ನೋದಿದ್ದರೆ ಕೇಳಿಸ್ಕೊಳ್ರಿ. ನಾವು ಒತ್ತಡ ಯಾರು ಕೇಳಿಸ್ಕೊಳ್ರಿ ರಿಯಾಜ್ ಅಹಮದ್. ನಾನು ಹೇಳಿದ ನಿದರ್ಶನದಲ್ಲಿ ನಿಮಗೆ ಸಂಶಯ, ಡೌಟು ಅನ್ನೋದಿದ್ರೆ ಚೆಕ್ ಮಾಡ್ಕೊಳ್ಳಿ. ಹಲಾಲ್ ಅಂತ ಹೋಟೆಲ್ ಎದುರುಗಡೆ ಬೋರ್ಡ್ ಹಾಕುವಂಥದ್ದು ಪದ್ಧತಿ. ಯಾವುದಾದ್ರೂ ಹೋಟೆಲ್ ಮೇಲೆ ಹಲಾಲ್ ಇಲ್ಲ ಅಂದ್ರೆ ನೋ ಹಲಾಲ್ ಅಂತ ರಿಸರ್ಚ್ ಮಾಡಿ ಸರ್. ರಿಸರ್ಚ್ ಮಾಡಿ ರಿಯಾಜ್ ಅಹಮದ್, ರಿಸರ್ಚ್ ನನಗೆ ಹೇಳ್ಕೊಡೋದಕ್ಕೆ ಬರಬೇಡಿ. ಕೇರಳದಲ್ಲಿ ಒಬ್ಬ ಹಿಂದೂ ಮಹಿಳೆ ಒಂದು ಹೋಟೆಲ್ ಶುರು ಮಾಡಿ ಹೊರಗಡೆ ನೋ ಹಲಾಲ್ ಅಂತ ಬೋರ್ಡ್ ಹಾಕ್ಬಿಟ್ರು ಸರ್. ಚಿಂದಿ ಉಡಾಯಿಸ್ಬಿಟ್ರು ಆಕೆ ಹೋಟೆಲ್. ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಮುಗಿಸಿ ವಾಪಸ್ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.